या देवी सर्वभूतेषु मातृरूपेण संस्थिता नमस्तस्मै 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 नमो नमः। शुभ शुक्रवारद ಈ ದಿನ ದಿನ ಪಂಚಾಂಗವನ್ನ ಹಾಗೂ ದಿನ ಭವಿಷ್ಯವನ್ನ ತಿಳಿಯೋಣ। ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರಿಪ್ಷನ್ ಬಟನ್ನ ಪ್ರೆಸ್ ಮಾಡಿ ನಮ್ಮ ವಿಡಿಯೋನ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ದಿನದ ಪಂಚಾಂಗ ಶಾರ್ವರಿ ನಾಮ ಸಂವತ್ಸರ ದಕ್ಷಿಣಾಯಣ ವರ್ಷ ಋತು ಆಶ್ವಿಜ ಮಾಸ ಶುಕ್ಲ ಪಕ್ಷ ಪಾಡ್ಯ ಪ್ರತಿಪದೆ 12:50 ರವರೆಗೂ ನಂತರ ದ್ವಿತೀಯ। ಇಂದಿನ ನಕ್ಷತ್ರ ಉತ್ತರ ಫಾಲ್ಗುಣಿ ಬೆಳಗ್ಗೆ 7 ಗಂಟೆವರೆಗೆ ನಂತರ ಹಸ್ತ ನಕ್ಷತ್ರ ಯೋಗ ಶುಕ್ಲ ಬೆಳಗ್ಗೆ 7:45 ರವರೆಗೆ ನಂತರ ಬ್ರಹ್ಮ ಯೋಗ ಕರಣ ಭವ 12:50 ರವರೆಗೆ ಭಾಲವ ಕರಣ ನಂತರ 11 ರಾತ್ರಿ 11 ಗಂಟೆವರೆಗೆ ಶುಕ್ರವಾರ ಇಂದಿನ ಸೂರ್ಯೋದಯ ಬೆಳಗ್ಗೆ 6:09 ಗಂಟೆಗೆ ಸೂರ್ಯಾಸ್ತ ಸಂಜೆ 6:18 ಕ್ಕೆ। ಇನ್ನು ಇಂದಿನ ದಿನ ಭವಿಷ್ಯ ನೋಡೋಣ। ಮೊದಲಿಗೆ ಮೇಷ ರಾಶಿ। ಮೇಷ ರಾಶಿಯವರು ಇವತ್ತಿನ ದಿನ ಕೋಪ ನಿಯಂತ್ರಣ ಅತ್ಯಗತ್ಯವಾಗಿ ಮಾಡಲೇಬೇಕು, ಇಲ್ಲದೇ ಹೋದರೆ ಮನೆಯಲ್ಲಿ ಕಲಹಗಳಾಗುವ ಸಂಭವ ಹೆಚ್ಚಿದೆ। ನಿಮ್ಮ ಕೋಪ ನಿಮ್ಮ ದುಃಖಕ್ಕೆ ಮೂಲ ಎಂಬಂತೆ ನೀವು ದುಃಖವನ್ನು ಅನುಭವಿಸಬೇಕಾಗುತ್ತೆ। ನಿಮ್ಮ ಮೂರನೇ ಮನೆಯಲ್ಲಿರ್ತಕ್ಕಂಥ ರಾಹುವಿನಿಂದ ನಿಮಗೆ ಕಲಹಗಳು ಹೆಚ್ಚಾಗುವ ಸಂಭವವಿದ್ದು ಇದು ಕಷ್ಟಗಳಿಗೆ ದಾರಿ ಮಾಡಿಕೊಡುತ್ತೆ। ಆದರೆ ಉದ್ಯೋಗ ಸ್ಥಳದಲ್ಲಿ ಕಷ್ಟಕ್ಕೆ ತಕ್ಕ ಫಲವೂ ಕೂಡ ಸಿಗುತ್ತೆ। ವ್ಯಾಪಾರಿಗಳಿಗೆ ಇಂದಿನ ಉತ್ತಮ ದಿನವಾಗಿದ್ದು ಅನಿರೀಕ್ಷಿತ ಲಾಭಗಳು ಕೂಡ ಬರುತ್ತೆ। ಇನ್ನು ಅನಿರೀಕ್ಷಿತ ಪ್ರಯಾಣಗಳಿಂದ ಉತ್ತಮ ಆರ್ಥಿಕ ಲಾಭಗಳನ್ನು ಕೂಡ ನೀವು ನೋಡಬಹುದು। ದಂಪತಿಗಳಿಗೆ ಉತ್ತಮ ದಿನವಾಗಿದ್ದು ನಿಮ್ಮ ಅದೃಷ್ಟ ಸಂಖ್ಯೆ 3, ಅದೃಷ್ಟದ ಬಣ್ಣ ಕಿತ್ತಳೆ ಬಣ್ಣ। ಇನ್ನು ನಿಮ್ಮ ದೋಷ ಪರಿಹಾರಕ್ಕಾಗಿ ದೇವಿಯ ಉಪಾಸನೆಯನ್ನು ಮಾಡಿ ಒಳ್ಳೆಯದಾಗುತ್ತೆ। ಮುಂದಿನ ರಾಶಿ ವೃಷಭ ರಾಶಿ। ಎರಡನೇ ಮನೆಯ ರಾಹು ನಿಮಗೆ ಆರೋಗ್ಯ ಸಮಸ್ಯೆಗಳನ್ನು ತಂದೊಡ್ಡುತ್ತಾನೆ। ನಿಮ್ಮ ವಸ್ತುಗಳು ಕಳುವಾಗುವ ಸಂಭವ, ಎಲ್ಲೋ ಇಟ್ಟಿದ್ದೀನಿ ಮರ್ತೋಗಿದ್ದೀನಿ ಅದು ಎಲ್ಲೋ ಕಾಣಿಸ್ತಿಲ್ಲ ಅಂತಕ್ಕಂಥ ಒಂದು ಗೊಂದಲದ ವಾತಾವರಣ। ಸಾಮಾಜಿಕವಾಗಿ ಉತ್ತಮ ದಿನವಾಗಿದ್ದು ಶತ್ರುಗಳ ಬಾಧೆ ಕೂಡ ಹೆಚ್ಚಾಗೇ ಇರುತ್ತೆ। ಇನ್ನು ಮೂರನೇ ಮನೆಯ ಶುಕ್ರ ಆರ್ಥಿಕವಾಗಿ ಸ್ವಲ್ಪ ಲಾಭವನ್ನು ಕೊಟ್ಟರು ಅದೇ ರೀತಿ ವ್ಯಯ ಕೂಡ ನಿಮಗೆ ಇರುತ್ತೆ। ಪ್ರೇಮಿಗಳಿಗೆ ಇದು ನಿರಾಸೆ ದಿನ ಅಂತಾನೆ ಹೇಳಬಹುದು, ಆದರೆ ದಂಪತಿಗಳಿಗೆ ಇದು ಉತ್ತಮ ದಿನ। ಐದನೆಯ ಮನೆಯಲ್ಲಿನ ಚಂದ್ರ ಹಾಗೂ ಬುಧರು ನಿಮ್ಮ ಆರೋಗ್ಯವನ್ನ ಸಮಸ್ಯೆ ತಂದೊಡ್ಡದರೂ ಕೂಡ ಅದರಲ್ಲಿ ಸೂರ್ಯನೊಂದಿಗೆ ಸ್ವಲ್ಪ ಚೇತರಿಕೆ, ದಿನದ ಅಂತ್ಯಕ್ಕೆ ಚೇತರಿಕೆ ಕಂಡು ಬರುತ್ತೆ। ಇನ್ನು ನಿಮ್ಮ ಅದೃಷ್ಟ ಸಂಖ್ಯೆ 2, ಅದೃಷ್ಟದ ಬಣ್ಣ ನೀಲಿ ಆಗಿದ್ದು ಎಚ್ಚರಿಕೆ ವಹಿಸಿ। ಇನ್ನು ದೋಷ ಪರಿಹಾರಕ್ಕಾಗಿ ವಿನಾಯಕನನ್ನ ಪ್ರಾರ್ಥನೆ ಮಾಡಿ ಒಳ್ಳೆಯದಾಗುತ್ತೆ। ಮುಂದಿನ ರಾಶಿ ಮಿಥುನ ರಾಶಿ। ಸ್ವಸ್ಥಾನದಲ್ಲೇ ರಾಹು, ಎರಡನೇ ಮನೆ ಶುಕ್ರ, ಸ್ನೇಹಿತರಿಂದ ಉತ್ತಮ ದಿನ ಇದ್ರೂ ಬೇರೆ ಎಲ್ಲೂ ವ್ಯಾವಹಾರಿಕವಾಗಿ ಹೂಡಿಕೆ ಮಾಡಬೇಡಿ। ಸ್ನೇಹಿತರೊಂದಿಗೆ ಮನರಂಜನೆ ಕಾಲವನ್ನು ಕಳೆಯಿರಿ, ಆದರೆ ವ್ಯವಹಾರದಲ್ಲಿ ಜಾಗ್ರತೆಯಾಗಿರಿ। ದಂಪತಿಗಳಿಗೆ ಉತ್ತಮ ದಿನವಾಗಿದ್ದರೂ ಕೂಡ ನಿಮ್ಮ ಆಲೋಚನೆಗಳು ಸರಿ ಇರಲಿ, ಕೆಟ್ಟ ಆಲೋಚನೆಗಳನ್ನು ಮಾಡಿ ಕೆಟ್ಟ ಪರಿಣಾಮಗಳಿಗೆ ಗುರಿಯಾಗಬೇಡಿ। ಆದಷ್ಟು ದೇವರ ಧ್ಯಾನವನ್ನು ಮಾಡಿ ಮನರಂಜನೆಯಲ್ಲೇ ಕಾಲ ಕಳೆಯುವುದಕ್ಕೆ ಪ್ರಯತ್ನಿಸಿ ಹೊರತು ಆರ್ಥಿಕ ಹಿಡಿತ ನಿಮ್ಮೊಂದಿಗೆ ಇರಲಿ। ಕೇತುವಿನೊಂದಿಗೆ ಗುರುವಿರುವ ಕಾರಣ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆಯಾಗತ್ತೆ। ನಿಮ್ಮ ಎದುರು ಮನೆಯಲ್ಲೇ ಕೇತುವಿನೊಂದಿಗೆ ಗುರು ಇದ್ದಾನೆ, ವಿದ್ಯಾರ್ಥಿಗಳಿಗೆ ಹಿನ್ನಡೆಯಾಗತ್ತೆ, ಆದರೂ ಕೂಡ ಕಷ್ಟಕ್ಕೆ ತಕ್ಕ ಪ್ರತಿಫಲ ಇರೋದ್ರಿಂದ ಕಷ್ಟಪಟ್ಟು ಓದಿ ಮುಂದೆ ಒಳ್ಳೆಯದಾಗತ್ತೆ। ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ 9, ನಿಮ್ಮ ಅದೃಷ್ಟದ ಬಣ್ಣ ಬಿಳಿ ಆಗಿದ್ದು ಕಾರ್ಯಕ್ಕೆ ಹೊರಡುವ ಮೊದಲು ಪೂರ್ವಾಭಿಮುಖವಾಗಿ ಹೊರಡಿ, ಇದು ನಿಮಗೆ ಉತ್ತಮ। ಇನ್ನು ನಿಮ್ಮ ದೋಷ ಪರಿಹಾರಕ್ಕೆ ಅಥವಾ ಉತ್ತಮ ದಿನ ಪಡೆಯುವುದಕ್ಕಾಗಿ ಈಶ್ವರನನ್ನು ಪ್ರಾರ್ಥನೆ ಮಾಡಿ
ಅಥವಾ ಈಶ್ವರ ದೇವಸ್ಥಾನಕ್ಕೆ ಹೋಗಿ ಒಂದು ಹೂವ ಅರ್ಪಣೆ ಮಾಡಿ ಬನ್ನಿ. ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯವರಿಗೆ ಸ್ವಸ್ಥಾನದಲ್ಲೇ ಶುಕ್ರ ಇದ್ದರೂ ಮೂರನೇ ಮನೆಯ ಚಂದ್ರ ಹಾಗೂ ಬುಧರು ವ್ಯಾಪಾರಿಗಳಿಗೆ ಉತ್ತಮ ದಿನವನ್ನೇ ಕೊಡ್ತಾರೆ. ಶುಕ್ರ ಆರ್ಥಿಕವಾಗಿ ಲಾಭವನ್ನು ತಂದೊಡ್ತಾನೆ. ಸ್ನೇಹಿತರೊಂದಿಗೆ ಭೀತಿ ಸಂಭವ ಆಗುತ್ತೆ, ಅಂದರೆ ಸ್ನೇಹಿತರೇ ನಿಮಗೇನೋ ಮೋಸ ಮಾಡಿಬಿಡ್ತಾರೇನೋ ಅನ್ನೋ ಭೀತಿ ನಿಮ್ಮಲ್ಲಿರುತ್ತೆ. ಉದ್ಯೋಗಾವಕಾಶಗಳು ಹೆಚ್ಚಾಗಿ ಬರುತ್ತೆ ನಿಮ್ಗೆ ಇವತ್ತಿನ ದಿನ. ಸೂರ್ಯ ಆ ಒಂದು ಅವಕಾಶಗಳನ್ನ ಕೊಡ್ತಾನೆ, ಆದರೆ ಅದನ್ನು ಸದುಪಯೋಗ ಪಡಿಸ್ಕೊಳ್ಳೋದಕ್ಕೆ ನಿಮ್ಮ ಆತ್ಮಸ್ಥೈರ್ಯ ಇವತ್ತಿನ ದಿನ ಉತ್ತಮವಾಗಿದ್ದರೆ ಒಳ್ಳೆಯದು. ಇನ್ನು ನೀವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಅಭಿನಂದನೆಗಳ ಸುರಿಮಳೆಯೇ ಬರುತ್ತೆ. ಎಚ್ಚರಿಕೆಯಿಂದ ಇರಿ, ಕೆಲಸ ಕಾರ್ಯಗಳನ್ನು ಸಮಾಜಮುಖಿಯಾಗಿ ಸರಿಯಾಗಿ ಮಾಡಿ. ವ್ಯವಹಾರದಲ್ಲಿ ಎಚ್ಚರ ವಹಿಸಿ. ದಾಂಪತ್ಯದಲ್ಲಿ ಸುಖವನ್ನು ಕಾಣ್ತೀರಿ, ಸಂಸಾರ ಸುಖವನ್ನು ಕಾಣ್ತೀರಿ. ದಿನದ ಅನುಭವವು ನಿಮಗೆ ಹೆಚ್ಚಿನ ಸುಖವನ್ನು ಕೊಡುತ್ತದೆ. ಅದೃಷ್ಟ ಸಂಖ್ಯೆ ನಿಮಗೆ ಇವತ್ತಿನ ದಿನ 4. ಅದೃಷ್ಟದ ಬಣ್ಣ ಗುಲಾಬಿ ಬಣ್ಣ. ಇನ್ನು ನೀವು ಹೊರಗಡೆ ಹೋಗುವುದಕ್ಕೆ ಮೊದಲು ಉತ್ತರಾಭಿಮುಖವಾಗಿ ಹೊರಟರೆ ಒಳ್ಳೆಯದು. ಹಾಗೂ ಉತ್ತಮ ದಿನಕ್ಕಾಗಿ ದೇವಿಯ ಆರಾಧನೆಯನ್ನು ಮಾಡಿ, ದೇವಿ ಮುಂದೆ ಒಂದು ದೀಪ ಹಚ್ಚೋದು ಮಾಡಿ ಹೊರಗಡೆ ಹೋದರೆ ಉತ್ತಮ ದಿನವನ್ನು ಪಡೆಯುತ್ತೀರಿ. ಮುಂದಿನ ರಾಶಿ ಸಿಂಹ ರಾಶಿ. ನಿಮಗೆ ಆರ್ಥಿಕ ಸಮಸ್ಯೆಗಳು ಇಷ್ಟು ದಿನ ಇದ್ದವು, ಆದರೆ ಈಗ ಅದರಲ್ಲಿ ಮುನ್ನಡೆ ಕಾಣುವ ದಿನಗಳು ನಿಮ್ಮ ಮುಂದೆ ಇದೆ. ಪ್ರೇಮಿಗಳಿಗೆ ಇದು ಉತ್ತಮ ದಿನವಾಗಿದ್ದು ಅನೇಕ ಮೂಲಗಳಿಂದ ನಿಮಗೆ ಸುಖದ ಸುರಿಮಳೆಯೇ ಸುರಿದು ಬರುತ್ತೆ. ದಾಂಪತ್ಯದಲ್ಲಿ ಸುಖ, ಸಂಸಾರದಲ್ಲಿ ಸುಖ, ಪ್ರೇಮಿಗಳಲ್ಲಿ ಸುಖ, ಎಲ್ಲರಲ್ಲೂ ನೀವು ಸುಖದ ದಿನವನ್ನು ಇವತ್ತಿನ ದಿನ ಅನುಭವಿಸ್ತೀರಿ. ಯಾವುದೇ ಕ್ಷೇತ್ರದವರಿಗಾಗಲಿ ಸ್ತ್ರೀಯರಿಂದ ಅನುಕೂಲವನ್ನು ಪಡೀತೀರಿ. ನಿಮ್ಮ ಸ್ನೇಹಿತರಲ್ಲಿರ್ತಕ್ಕಂಥ ಸ್ತ್ರೀಯರಾಗಿರ್ಬೋದು ಅಥವಾ ನಿಮ್ಮ ಉದ್ಯೋಗ ಸ್ಥಳದಲ್ಲಿರ್ತಕ್ಕಂಥವರ ಅವರಿಂದ ನಿಮಗೆ ಅನುಕೂಲವಾಗುತ್ತೆ. ಉತ್ತಮ ದಿನವನ್ನು ನೋಡ್ತೀರಿ. ಹಾಗೂ ಆರೋಗ್ಯ ರೀತಿಯ ನಿಮಗೆ ಎಚ್ಚರಿಕೆ ಸ್ವಲ್ಪ ಅಗತ್ಯವಿದ್ದು ಅದು ಕೂಡ ಸರಿ ಹೋಗುತ್ತೆ. ಎಚ್ಚರಿಕೆ ಸ್ವಲ್ಪ ಅಗತ್ಯವಿರಬೇಕು. ಇದನ್ನಿಷ್ಟೇ ಹೇಳಕ್ಕೆ ಬಯಸ್ತೀವಿ. ನಿಮ್ಮ ಅದೃಷ್ಟದ ಸಂಖ್ಯೆ 2, ಇನ್ನು ಅದೃಷ್ಟದ ಬಣ್ಣ ಹಸಿರು. ನೀವು ಪೂರ್ವಾಭಿಮುಖವಾಗಿ ಕುಳಿತು ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ರೆ, ಮಹಾವಿಷ್ಣುವಿನಲ್ಲಿ ಪ್ರಾರ್ಥನೆ ಮಾಡಿದ್ರೆ ಇವತ್ತು ನೀವು ಹೆಚ್ಚಿನ ಲಾಭವನ್ನು ಪಡೆಯತಕ್ಕಂಥ ಅವಕಾಶಗಳು ಹೆಚ್ಚಾಗಿದೆ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ನಿಮಗೆ ಆಲಸ್ಯ ಹೆಚ್ಚು, ಆಲಸ್ಯ ಬಿಟ್ಟುಬಿಡಿ ಇವತ್ತಿನ ದಿನ. ಯಾವುದೇ ಕೆಲಸದಲ್ಲಿ ನಿಧಾನ, ಆಲಸ್ಯಂ ಅಮೃತಂ ವಿಷಂ ಅಂದ ಹಾಗೆ, ನಿಧಾನ ಮಾಡಿದಷ್ಟು ನೀವು ಕಾರ್ಯದಲ್ಲಿ ವಿಳಂಬಗಳಾಗುವ ಹೆಚ್ಚು ಫಲಗಳು ಕಾಣಿಸ್ತಾ ಇದೆ. ಹಣಕಾಸಿನ ವಿಚಾರದಲ್ಲಿ ಎಚ್ಚರ ವಹಿಸಿ. ಉದ್ಯೋಗಿಗಳಿಗೆ ಶುಭವಾರ್ತೆ ಬರುತ್ತೆ, ಆದರೆ ಅದನ್ನು ಪಡೆದುಕೊಳ್ಳುವುದಕ್ಕೆ ನೀವು ಸಮರ್ಥವಾಗಿರ್ಬೇಕು ಇವತ್ತಿನ ದಿನ. ಏನಪ್ಪ ಅಂತಂದರೆ, ಉದ್ಯೋಗಕ್ಕೆ ಹೋಗುವಾಗ ನಾವು ಸಫಿಷಿಯೆಂಟಾಗಿ ರೆಡಿಯಾಗಿ ಹೋದರೆ ನಿಮಗೆ ಆ ಅನುಕೂಲಗಳನ್ನು ಪಡೆಯುವುದಕ್ಕೆ ನಿಮಗೆ ಇದಾಗಿರುತ್ತೆ. ನೀವೊಂದು ಆಲಸ್ಯತನದಿಂದ, ಮಂಕುತನದಿಂದ ಹೋದಾಗ ಬರುವ ಲಾಭಗಳು ಕೂಡ ಬರದಿರೋ ಹಾಗೆ ಹೊರಟೋಗೋ ಚಾನ್ಸಸ್ ಇದೆ. ಆದ್ದರಿಂದ ಎಚ್ಚರಿಕೆಯನ್ನು ವಹಿಸಿ. ಸಂಸಾರಿಗಳಿಗೆ, ದಂಪತಿಗಳಿಗೆ ಉತ್ತಮ ದಿನವಾಗಿದ್ದು ಸುಖವನ್ನು ಅನುಭವಿಸ್ತೀರಿ. ಇನ್ನು ನಿಮಗೆ ಅದೃಷ್ಟ ಸಂಖ್ಯೆ 1, ಅದೃಷ್ಟದ ಬಣ್ಣ ಕಪ್ಪು. ನೀವು ಇವತ್ತಿನ ದಿನ ಮಹಾವಿಷ್ಣುವಿನ ಆರಾಧನೆಯನ್ನು ಮಾಡಿ, ಮಹಾವಿಷ್ಣುವಿನ ದೇವಸ್ಥಾನಕ್ಕೆ ಹೋಗಿ ತುಳಸಿಯನ್ನು ಸಮರ್ಪಣೆ ಮಾಡಿದ್ರೆ ಉತ್ತಮ ದಿನವನ್ನು ನೋಡಬಹುದು. ಮುಂದಿನ ರಾಶಿ ತುಲಾ ರಾಶಿ. ನಿಮಗೆ ಕಾರ್ಯಕ್ರಮಗಳಲ್ಲಿ, ಅಂದರೆ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುವ ಸಾಧ್ಯತೆ ಹೆಚ್ಚಾಗಿದೆ. ನೀವು ಅಂದ್ಕೊಂಡೇ ಇರೋದಿಲ್ಲ, ಸಾಮಾಜಿಕ ಕಾರ್ಯಕ್ರಮಗಳಿಗೆ ಹೋಗುವ ಸಂಭವ ಹೆಚ್ಚಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ಶುಭ ದಿನ. 3ನೇ ಮನೆಯಲ್ಲಿರ್ತಕ್ಕಂಥ ಗುರು ಕೇತುವಿನೊಂದಿಗೆ ಇದ್ದರೂ ಕೂಡ ವಿದ್ಯಾರ್ಥಿಗಳಿಗೆ ಒಳ್ಳೆಯದನ್ನೇ ಮಾಡಿದೆ. ಆರ್ಥಿಕವಾಗಿ ಸ್ವಲ್ಪ ಹಿಂಜರಿತ ಇದ್ದರೂ, ನಿಮಗೆ ನಷ್ಟಗಳಾದರೂ ಮುಂಬರುವ ದಿನಗಳಲ್ಲಿ ಉತ್ತಮ ದಿನಗಳನ್ನು ನೀವು ನೋಡ್ಬೋದು.
ಯಾವುದೇ ನಿರ್ಧಾರ ಇವತ್ತಿನ ದಿನ ನಿರ್ಧಾರಗಳು ತೆಗೆದುಕೊಂಡ್ರೆ ಎಚ್ಚರದಿಂದ ತೆಗೆದುಕೊಳ್ಳಿ ಯಾವುದೇ ದುಡುಕುತನ ಬೇಡ ಯಾವುದೇ ವ್ಯಾಮೋಹ ಬೇಡ ಯಾವುದೇ ರೀತಿಯಾದಂತ ಗೊಂದಲಗಳು ಬೇಡ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಎಚ್ಚರ ವಹಿಸಿ ಅನಗತ್ಯವಾಗಿ ಸಂಬಂಧಗಳನ್ನು ಬೆಳೆಸುವುದಕ್ಕೆ ಹೋಗಬೇಡಿ ಯಾವುದೇ ಅನಗತ್ಯ ಸಂಬಂಧಗಳು ವ್ಯಾಪಾರಗಳು ವ್ಯವಹಾರಗಳು ಇವತ್ತಿನ ದಿನ ಬೇಡ ಏಕೆಂದರೆ ನಿಮ್ಮ ತುಲಾ ರಾಶಿಗೆ ಇವತ್ತಿನ ದಿನ ತಕ್ಕಡಿಯ ವ್ಯಾಪಾರ ಇದ್ದಂತೆ ನಿಮ್ಮ ಒಂದು ಸಿಂಬಲ್ಲೇ ತಕ್ಕಡಿ ಆಗಿರೋದ್ರಿಂದ ನೀವು ಎಚ್ಚರಿಕೆಯನ್ನು ವಹಿಸಿ ಅಳೆದು ತೂಗಿ ವ್ಯಾಪಾರ ವ್ಯವಹಾರಗಳಲ್ಲಿ ಸಂಬಂಧಗಳಲ್ಲಿ ಮುನ್ನಡೆಯತಕ್ಕಂಥ ದಿನ ಇದಾಗಿರಬೇಕು ಇನ್ನು ನಿಮ್ಮ ಅದೃಷ್ಟ ಸಂಖ್ಯೆ 3 ಆಗಿದ್ದು ಇವತ್ತಿನ ದಿನ ಅದೃಷ್ಟದ ಬಣ್ಣ ಕೆಂಪು ಇನ್ನು ನೀವು ಆ ಪರಮೇಶ್ವರನಲ್ಲಿ ಪ್ರಾರ್ಥನೆಯನ್ನ ಮಾಡಿ ಮನೆ ದೇವರಿಗೆ ಅಥವಾ ಕುಲದೇವರು ಇದ್ದರೆ ಕುಲದೇವರಿಗೆ ದೀಪವನ್ನ ಹಚ್ಚಿ ದಿನವನ್ನ ಪ್ರಾರಂಭ ಮಾಡಿದ್ರೆ ಅದು ಉತ್ತಮ ದಿನ ಮುಂದಿನ ರಾಶಿ ವೃಶ್ಚಿಕ ರಾಶಿ ನೀವು ಅನಗತ್ಯವಾಗಿ ಸಮಯವನ್ನ ವ್ಯರ್ಥ ಮಾಡಬೇಡಿ ಆಲಸ್ಯ ಇರುತ್ತೆ ಸುಮ್ಮನೆ ಸಮಯ ವ್ಯರ್ಥ ಆಗೋದಿರುತ್ತೆ ಏನೋ ಒಂದು ಸಿನಿಮಾಗೆ ಹೋಗೋದು ಮನರಂಜನೆ ಕಾರ್ಯಕ್ರಮ ಮಾಡೋದು ಸುಮ್ಮನೆ ಅನಗತ್ಯವಾಗಿ ಸಮಯ ವ್ಯರ್ಥ ಆಗುತ್ತೆ ಇದು ಬೇಡ ಇದರಿಂದ ನಿಮಗೆ ತೊಂದರೆಗಳೇ ಹೆಚ್ಚು ಇನ್ನು ವ್ಯಾಪಾರಿಗಳಿಗೆ ಉತ್ತಮ ದಿನ ಆಗಿದ್ದು ದಾಂಪತ್ಯದ ಸುಖ ಕೂಡ ಅನುಭವಿಸ್ತೀರಿ ಸಂಸಾರದಲ್ಲೂ ಕೂಡ ನಿಮಗೆ ಉತ್ತಮ ದಿನವಾಗಿದೆ ಆದರೆ ಈಗೀಗ ಶನಿ ದಿಸೆಯನ್ನು ಮುಗಿಸಿಕೊಂಡು ಸಾಡೆ ಸಾತಿಯನ್ನು ಮುಗಿಸಿಕೊಂಡು ಈಗೀಗ ಎಚ್ಚೆತ್ತುಕೊಳ್ತಿರೋ ನಿಮಗೆ ಒಂದು ಎಚ್ಚರಿಕೆಯ ಗಂಟೆ ಇರಬೇಕು ಯಾವುದೇ ಕೆಲಸ ಮಾಡುವುದಕ್ಕೂ ಮೊದಲು ಎಚ್ಚರಿಕೆಯಿಂದ ಕಾರ್ಯವನ್ನು ನಿರ್ವಹಿಸಿ ಎಚ್ಚರಿಕೆಯಿಂದ ಮುನ್ನಡೆಯಿರಿ ನಿಮ್ಮ ಅದೃಷ್ಟ ಸಂಖ್ಯೆ 5 ಆಗಿದ್ದು ನಿಮ್ಮ ಅದೃಷ್ಟದ ಬಣ್ಣ ಆಕಾಶ ನೀಲಿ ಇನ್ನು ನೀವು ಕಾರ್ಯಕ್ಕೆ ಹೊರಡುವ ಮೊದಲು ಉತ್ತರಾಭಿಮುಖವಾಗಿ ಹೊರಟ್ರೆ ಉತ್ತಮ ಅರಳಿಕಟ್ಟೆಗೆ ಪ್ರದಕ್ಷಿಣೆಯನ್ನು ಮಾಡಿ ದೇವರನ್ನು ಸ್ಮರಿಸುತ್ತಾ ನಿಮ್ಮ ದಿನವನ್ನು ಪ್ರಾರಂಭ ಮಾಡಿ ಒಳ್ಳೆಯದಾಗಲಿ ಮುಂದಿನ ರಾಶಿ ಧನಸ್ಸು ನಿಮಗೆ ಆರೋಗ್ಯ ರೀತಿಯ ಉತ್ತಮ ದಿನವಾಗಿರುತ್ತೆ ಮಾನಸಿಕ ಉಲ್ಲಾಸ ಇರುತ್ತೆ ಉತ್ತಮ ಲಾಭವನ್ನೂ ಪಡಿತೀರಿ ಆರ್ಥಿಕವಾಗೇ ಅಲ್ಲ ಲಾಭ ಅಂದರೆ ಆರ್ಥಿಕವಾಗಿ ಮಾತ್ರ ಅಲ್ಲ ಅನೇಕ ರೀತಿಯ ಲಾಭಗಳನ್ನು ಇವತ್ತಿನ ದಿನ ಪಡಿತೀರಿ ಶನಿ ನಿಮ್ಮ ಮನೆಯಲ್ಲೇ ಕುಳಿತಿದ್ದು ನಿಮಗೆ ಸಾಡೆ ಸಾತಿಯ ಅನುಭವಗಳು ಈಗಾಗಲೇ ಆಗ್ತಿದೆ ಮಧ್ಯಮಾವಸ್ಥೆಯಲ್ಲಿ ನೀವು ಶನಿಯನ್ನು ನೀವು ಅನುಭವಿಸಿ ಕೊನೆಯ ಸ್ಥಾನಕ್ಕೆ ಕಳಿಸಿದಿರಿ ಆದರೂ ಕೂಡ ನಿಮಗೆ ಅನುಭವಗಳ ಒಂದು ಸುರಿಮಳೆ ಆಗುತ್ತೆ ಈ ದಿನ ಉತ್ತಮ ಫಲಗಳನ್ನು ಅನುಭವಿಸ್ತೀರಿ ನಿಮ್ಮ ಅದೃಷ್ಟ ಸಂಖ್ಯೆ 2 ಆಗಿದ್ದು ಇವತ್ತಿನ ದಿನ ಹಳದಿ ಬಣ್ಣ ಉತ್ತಮ ದೇವಿಯ ಆರಾಧನೆಯನ್ನು ಮಾಡಿ ದೇವಿಗೆ ಹೂವನ್ನು ಸಮರ್ಪಣೆ ಮಾಡಿದ್ರೆ ಇವತ್ತಿನ ದಿನ ನಿಮಗೆ ಉತ್ತಮವಾಗಿರುತ್ತೆ ಮುಂದಿನ ರಾಶಿ ಮಕರ ರಾಶಿ ಇವತ್ತಿನ ದಿನ ನಿಮಗೆ ವಿಶ್ರಾಂತಿಯ ದಿನ ಆಗಲೇ ಶನಿ ದೆಸೆ ಶನಿ ಸಾಡೆ ಸಾತಿ ಶುರುವಾಗಿದೆ ಅದನ್ನು ಅನುಭವಿಸಿ ನೋವನ್ನು ತಿಂತಾ ಇರೋರಿದ್ದೀರಿ ಅದರಲ್ಲೂ ಕೂಡ ಇವತ್ತಿನ ದಿನ ನಿಮಗೆ ವಿಶ್ರಾಂತಿಯ ದಿನ ಶನಿ ಕರ್ಮಕಾರಕ ನಾವು ಮಾಡಿಕೊಂಡಿರುವ ಫಲಗಳ ಮೇಲೆ ನಮಗೆ ಫಲಗಳನ್ನು ಕೊಡ್ತಾನೆ ಕರ್ಮಗಳು ಏನಿದೆಯೋ ಆ ಕರ್ಮಗಳ ಅನುಸಾರವಾಗಿ ಫಲಗಳು ಸಿಗ್ತಾ ಹೋಗುತ್ತವೆ ಆದ್ದರಿಂದ ಸದಾಕಾಲ ದೇವರ ನಾಮಸ್ಮರಣೆಯನ್ನು ಮಾಡಿ ದೇವರನ್ನೇ ನಂಬಿ ಒಳ್ಳೆಯದಾಗುತ್ತೆ ಇನ್ನು ನಿಮಗೆ ಈ ದಿನ ಆರ್ಥಿಕ ಅಭಿವೃದ್ಧಿ ಹೆಚ್ಚಾಗಿರುತ್ತೆ ಅನೇಕ ರೀತಿಗಳಲ್ಲಿ ಆರ್ಥಿಕ ಅಭಿವೃದ್ಧಿ ಆಗುತ್ತೆ ದಾಂಪತ್ಯ ಸುಖವನ್ನು ಅನುಭವಿಸ್ತೀರಿ ಆಶ್ಚರ್ಯಕರ ದಿನವಾಗಿರುತ್ತೆ ನಿಮಗೆ ಏನೋ ಒಂದು ರೀತಿಯಲ್ಲಿ ನಿಮಗೆ ಆರ್ಥಿಕವಾಗಿನೋ ಅಥವಾ ಸಂಬಂಧಗಳಲ್ಲೋ ಯಾವುದೋ ಒಂದು ರೀತಿಯಾಗಿ ನಿಮಗೆ ಆಶ್ಚರ್ಯಕರ ದಿನವಾಗಿರುತ್ತೆ ಹಾಗೂ ಅದರಿಂದ ನೀವು ಖುಷಿಯನ್ನು ಕೂಡ ಪಡ್ತೀರಿ ನಿಮ್ಮ ಅದೃಷ್ಟ ಸಂಖ್ಯೆ 3 ಇನ್ನು ನಿಮ್ಮ ಅದೃಷ್ಟದ ಬಣ್ಣ ಬೂದು ಬಣ್ಣ ಇವತ್ತಿನ ದಿನ ನೀವು ಆ ಮಹಾವಿಷ್ಣುವಿನ ಪ್ರಾರ್ಥನೆಯನ್ನು ಮಾಡಿ ದಿನವನ್ನು ಪ್ರಾರಂಭಿಸಿ ಸಾಧ್ಯವಾದರೆ ವಿಷ್ಣು ಸಹಸ್ರನಾಮ ಪಠನೆಯನ್ನು ಮಾಡಿದ್ರೆ ನಿಮಗೆ ಉತ್ತಮವಾಗಿರುತ್ತೆ ಹಾಗೂ ಶನಿಯ ದೋಷದಿಂದ ಕೂಡ ಮುಕ್ತಿಯನ್ನು ಹೊಂದುತ್ತೀರಿ ಮುಂದಿನ ರಾಶಿ ಕುಂಭ ರಾಶಿ ಇವತ್ತಿನ ದಿನ ನಿಮಗೆ ಉತ್ತಮ ದಿನವಾಗಿದ್ದು ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆಯಿಂದ ವರ್ತಿಸುವುದು ಉತ್ತಮ ನೀವು
ಹಣವನ್ನ ಖರ್ಚು ಮಾಡುವುದು ಹೇಗೆ ಉಳಿತಾಯ ಮಾಡುವುದು ಹೇಗೆ ಅಂತ ಚೆನ್ನಾಗಿ ಗೊತ್ತಿದ್ದರೂ ಕೂಡ ಈ ಸಂದರ್ಭದಲ್ಲಿ ಎಡವುದು ಬೇಡ. ಇವತ್ತಿನ ದಿನ ಕೂಡಿಟ್ಟ ಹಣ ನಿಮಗೆ ಮುಂದಕ್ಕೆ ಉಪಯೋಗಕ್ಕೆ ಬರುತ್ತೆ ಅನ್ನೋ ಆಲೋಚನೆಯಿಂದ ಹಣವನ್ನ ಆದಷ್ಟು ಉಳಿತಾಯವನ್ನ ಮಾಡಿ. ಇನ್ನು ನಿಮಗೆ ಉದ್ಯೋಗ ಸ್ಥಳದಲ್ಲಿ ಗೊಂದಲಗಳಿದ್ರೂ ಅದು ಆದಷ್ಟು ಬೇಗ ನಿವಾರಣೆಯಾಗುತ್ತೆ. ನಿಮ್ಮ ನಗುಮುಖ ಹಾಗೂ ನಿಮ್ಮ ಆತ್ಮಸ್ಥೈರ್ಯದಿಂದ ಇವೆಲ್ಲವನ್ನು ಮೆಟ್ಟಿ ನಿಲ್ತೀರಿ. ದಾಂಪತ್ಯ ಜೀವನದಲ್ಲಿ ಸುಖವನ್ನು ಕಾಣುತ್ತೀರಿ, ಸಂಸಾರ ಜೀವನದಲ್ಲಿ ಆನಂದವನ್ನು ಅನುಭವಿಸ್ತೀರಿ. ನಿಮ್ಮ ಅದೃಷ್ಟ ಸಂಖ್ಯೆ 9, ನಿಮ್ಮ ಅದೃಷ್ಟದ ಬಣ್ಣ ಬಿಳಿ. ಇನ್ನು ನೀವು ಉತ್ತರಾಭಿಮುಖವಾಗಿ ಮನೆಯ ಬಾಗಿಲನ್ನು ದಾಟಿ ಹೊರಗಡೆ ಹೋದರೆ ಉತ್ತಮ. ಹಾಗೂ ಯಾವುದಾದರೂ ಒಂದು ಅಶ್ವತ್ಥ ಗಿಡಕ್ಕೆ ವೃಕ್ಷಕ್ಕೆ ಪ್ರದಕ್ಷಿಣೆಯನ್ನು ಮಾಡಿ ಉತ್ತಮ ದಿನ ಹೊಂದಿರಿ. ಮುಂದಿನ ರಾಶಿ ಮೀನ ರಾಶಿ. ಆತುರದ ನಿರ್ಧಾರ ತೆಗೆದುಕೊಳ್ಳೋಕೆ ಹೋಗಬೇಡಿ ಇವತ್ತಿನ ದಿನ. ನೀವು ಯಾಕೆ ಅಂತಂದರೆ ನಿಮಗೆ ಎರಡನೇ ಮನೆಯಲ್ಲಿ ಕುಜ ಇದ್ದಾನೆ ಹಾಗೂ ನಾಲ್ಕನೇ ಮನೆಯಲ್ಲಿ ರಾಹು, ಎದುರು ಮನೆಯಲ್ಲಿ ಚಂದ್ರ ಹಾಗೂ ಸೂರ್ಯರಿದ್ದಾರೆ. ಆತುರದ ನಿರ್ಧಾರಗಳು ಬೇಡ, ತಾಳ್ಮೆ ಇರಲಿ, ಸಹನೆಯಿಂದ ವರ್ತಿಸಿ. ನಿಮ್ಮ ಆತುರದ ಮಾತುಗಳಿಂದ ಆತುರದ ನಿರ್ಧಾರಗಳಿಂದ ಸಂಸಾರದಲ್ಲಿ ಗೊಂದಲಗಳುಂಟಾಗುವ ಸಾಧ್ಯತೆ ಇದೆ. ಆದ್ದರಿಂದ ಅದನ್ನು ಆದಷ್ಟು ತಡೆಗಟ್ಟಿ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಿ. ವಿದ್ಯಾರ್ಥಿಗಳಿಗೆ ಇವತ್ತಿನ ದಿನ ಉತ್ತಮ ದಿನವಾಗಿದ್ದು ವಿದೇಶಕ್ಕೆ ಹೋಗುವ ನಿಮ್ಮ ಕನಸು ಅಥವಾ ಆ ಒಂದು ಏನಾದರೂ ಇಚ್ಛೆ ನಿಮ್ಮಲ್ಲಿದ್ದರೆ ಅದಕ್ಕೆ ಅನುಕೂಲಕರ ದಿನ ಇದಾಗಿರುತ್ತೆ. ನಿಮಗೆ ಅವಕಾಶಗಳು ಕೂಡ ಒದಗಿ ಬರುತ್ತೆ. ಇನ್ನು ಆದಷ್ಟು ಸಮಯವನ್ನು ಸಂಗಾತಿಯೊಂದಿಗೆ ಕಳೆಯಿರಿ, ಸಂಸಾರದ ಸುಖವನ್ನು ಅನುಭವಿಸಿ. ಸಮಯ ಕೊಡದಿರೋರು ಕೊಡಿ. ನಿಮ್ಮ ಮುಂದಿನ ದಿನಗಳಲ್ಲಿ ಕಷ್ಟದ ದಿನಗಳು ಬರಬಹುದು. ಎಚ್ಚರಿಕೆಯಿಂದ ಈಗಲಿಂದಾನೇ ಅದನ್ನು ಕರ್ಮವನ್ನು ಮಾಡುವುದಕ್ಕೆ ಮೊದಲು ಯೋಚನೆ ಮಾಡಿ ಮಾಡಿದರೆ ಉತ್ತಮ. ಆದ್ದರಿಂದ ಮೀನರಾಶಿಯವರು ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ಉತ್ತಮ. ಇನ್ನು ನಿಮ್ಮ ಅದೃಷ್ಟ ಸಂಖ್ಯೆ 6, ನಿಮ್ಮ ಅದೃಷ್ಟದ ಬಣ್ಣ ಕೆಂಪಾಗಿದ್ದು ವಿನಾಯಕನನ್ನು ಪ್ರಾರ್ಥನೆ ಮಾಡಿ ದಿನವನ್ನು ಪ್ರಾರಂಭ ಮಾಡಿ. ಪೂರ್ವ ದಿಕ್ಕಿಗೆ ಪ್ರಯಾಣವನ್ನು ಬೆಳೆಸಿ. ಎಲ್ಲ ಒಳ್ಳೆಯದಾಗಲಿ, ಎಲ್ಲ ರಾಶಿಯವರಿಗೂ ಉತ್ತಮ ದಿನವಾಗಿರಲಿ ಅಂತ ಹೇಳ್ತಾ, ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಆಲ್ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡಿ ಪ್ರತಿದಿನದ ದಿನ ಭವಿಷ್ಯವನ್ನು ನೋಡಿ ತಿಳ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು.